ಹೆಚ್ಚಿನ ಮಾಹಿತಿಗಾಗಿ ಆರ್ಡಿಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಒಂದು ವಿಡಿಯೋ ನೋಡ್ತೀವಿ ನಾವು, ವಿಜಯ ರಂಗರಾಜ್ ಅವರು ವಿಷ್ಣು ಸರ್ ಬಗ್ಗೆ ಮಾತಾಡಿದ್ದು ಬಹಳ ಕೇವಲವಾಗಿ ಮಾತಾಡಿರೋದು. ಇದಕ್ಕೆ ನಾನು ಈ ವಿಡಿಯೋ ಮಾಡೋಣ ಅನ್ನಿಸ್ತು, ಮಾತಾಡೋಣ ಅನ್ನಿಸ್ತು. ಕಲಾವಿದನಾಗಿಯೇ ಹೌದು, ಒಬ್ಬ ವಿಷ್ಣು ಸಾರಿನ ಅಪ್ಪಟ ಅಭಿಮಾನಿಯಾಗಿಯೇ ಹೌದು, ಇಲ್ಲ ಎಲ್ಲ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳೋಣ, ಪರವಾಗಿಲ್ಲ. ರಂಗರಾಜ್ ವಿಜಯ ರಂಗರಾಜ್ ಅವರೇ, ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನ್ ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು, ಬಟ್ ಆ ವ್ಯಕ್ತಿ ಬದುಕಿ ಇರ್ಬೇಕಾದ್ರೆ ಮಾತಾಡೋದ್ರಲ್ಲಿ ಒಂಚೂರು ಗಂಡಸ್ತಾನ ಇರುತ್ತೆ ಅನ್ನೋ ನಂಬಿಕೆ ನಾನು. ಅವಾಗ ಅವ್ರ ಸತ್ಯ ಏನು, ಅವ್ರ ಉತ್ತರ ಕೊಟ್ಟಿರೋರು, ನಿಮ್ ಸತ್ಯ ನೀವು ಮಾತಾಡ್ತಾ ಇದ್ರಿ. ಆದ್ರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ, ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ಸರ್ ಬಗ್ಗೆ ನೀವು ಈ ತರ ಹೇಳಿಕೆ ಅವ್ರು ಇಲ್ಲದೇ ಇರುವಾಗ ಕೊಡೋದು ಬಹಳ ದೊಡ್ಡ ತಪ್ಪು. ಎಲ್ಲಾ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿ ಈ ತರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರು ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ. ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾನು ನಿಮ್ಮ ಎಲ್ಲ, ನಾವು ಬೇರೆ ಇಂಡಸ್ಟ್ರಿ ಅಂತ ಅನ್ಕೊಂಡಿಲ್ಲ, ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ, ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬ ಹಿರಿಯ ಕಲಾವಿದರಿಗೆ ಈ ತರ ಅವಮಾನವಾಗಿ ಮಾತಾಡೋದು, ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲೇ ಯಾರು ಇದನ್ನ ಒಪ್ಪಲ್ಲ. ಅವನ ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ, ಅವ್ರನ್ನ ಹಂಗೆ ಇಟ್ಕೊಂಡಿದ್ವಿ, ಹಂಗ ಅನ್ಬಿಟ್ವಿ, ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರಂಟ್ ಕೊಟ್ವಿ ಅಂತೆಲ್ಲ ಹೇಳ್ತಾ ಇದ್ರಿ. ಆ ಲೆವೆಲ್ಗೆ ಹೋಗ್ಬೇಡಿ ಸರ್, ಅವ್ರು ಇವತ್ತು ಇಲ್ದಲೇ ಇರ್ಬೋದು, ಎಲ್ರು ಇದೀವಿ ನಾವು, ಆ ಲೆವೆಲ್ಗೆ ಹೋಗೋದು ಬೇಡ. ಯಾಕಂತಂದ್ರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ, ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ. ಅಂಡ್ ವಾರ್ನಿಂಗ್ ಎಲ್ಲ ಇಳಿಬೇಡಿ, ಇಲ್ಲಿ ಯಾರು ಕೈಗೆ ಆಗದೇ ಇರೋದಿಲ್ಲ ಸರ್, ವಿಷ್ಣು ಸರ್ ಇದ್ದಲೇ ಇರ್ಬೋದು ಸರ್, ಕೋಟಿ 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 ಮಕ್ಕಳನ್ನ ಬಿಟ್ಟೋಗಿದ್ದಾರೆ, ಎಲ್ಲರನ್ನೂ ಬಿಟ್ಟೋಗಿದ್ದಾರೆ, ಎಲ್ಲರೂ ಇದೀವಿ ನಾವು, ವಾರ್ನಿಂಗ್ ಬೇಡಿ. ಆ ಮಾತು ನೀವೇನ್ ಮಾತಾಡಿದ್ರಿ ಅದನ್ನ ವಾಪಸ್ ತಗೊಳ್ಳಿ.